ಹಾಂ ಹೇಳಿ ಸರ್. ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನುವಂಥ ವಿಚಾರದಲ್ಲಿ ಚಿತ್ರನಟ ಅಜಯ್ ದೇವಗನ್ ಮಾಡಿದಂಥ ಟ್ವೀಟ್ ವಿವಾದ ನೋಡಿ, ನಾನು ಯಾರ ಟ್ವೀಟ್ಗೂ ರಿಪ್ಲೈ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಯಾವ ಭಾಷೆ ಇರಬೇಕು ಅಂತೇಳಿ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ನಮ್ಮದು ದೇಶ ಅನೇಕ ಭಾಷೆಗಳ ಕೂಡಿದೆ, ಅವ್ರವ್ರಿಗೆ ಅವ್ರವ್ರ ಭಾಷೆ ಸ್ವಾಭಿಮಾನ. ನಮ್ಮ ರಾಜ್ಯದಲ್ಲೇ ತೆಗೆದುಕೊಳ್ಳಿ, ಕೊಡಗಿಗೆ ಹೋದ್ರೆ ಒಂದು, ಮಂಗಳೂರಿಗೆ ಹೋದ್ರೆ ಒಂದು, ಹಾಗಂತ ನಾವು ಯಾರನ್ನೂ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡಿಗರು, ನಮ್ಮ ಧ್ವಜ ಇದೆ, ನಮ್ಮದು ಭಾಷೆ ಇದೆ, ನಮ್ಮದು ನಮ್ಮದೇ ಆದಂಥ ಒಂದು ಸ್ವಾಭಿಮಾನ ಇದೆ. ಸೊ ನಮ್ಮ ಭಾಷೆನ ಈಗ ನೋಡಿ, ಇಲ್ಲಿ ನೋಟು, ಗಾಂಧೀಜಿಯವರು ನೋಟಿದೆ 500 ರೂಪಾಯಿ ನೋಟು, ಇದರಲ್ಲಿ ಎಲ್ಲ ನೋಟಲ್ಲೂ ಎಲ್ಲ ಭಾಷೆನೂ ಇಲ್ಲಿದೆ, ಇನ್ಕ್ಲೂಡಿಂಗ್ ಕನ್ನಡನೂ ಇದೆ, ತೆಲುಗು ಇದೆ, ತಮಿಳು ಇದೆ, ಬೇರೆ ಎಲ್ಲ ಕಂಪ್ಲೀಟ್ ಎಲ್ಲ ಭಾಷೆಗಳು ಕೂಡ ಇಲ್ಲಿದೆ. ಒಂದು ಎಷ್ಟು ಭಾಷೆ ಇದೆ ಅಂತ ಈ ನೋಟಲ್ಲಿ ನೀವು ನೋಡಿ. ಇದನ್ನು ಈ ನೋಟು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಹೊರಗಡೆ ಎಲ್ಲ ಇದನ್ನು ನೋಟ್ ಅಕ್ಸೆಪ್ಟೆನ್ಸ್ ಆಗ್ತಾ ಇದೆ. ಇದ್ರ ಮೇಲೆ ಕನ್ನಡನೂ ಇದೆ, ಇದ್ರ ಮೇಲೆ ಚರ್ಚೆ ಏನಿದೆ, ಹಿಂದಿಲಿ ಆಯಿತು, ಆ ಭಾಗದಲ್ಲಿ ಹಿಂದಿ, ಈ ಮೊದಲಿಂದ ಕೂಡ ಹಿಂದಿ ಬಗ್ಗೆ ಏನು ಗೌರವ ಕೊಡಬೇಕು ಆ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನು ಚಿತ್ರನಟರು ಹೇಳಿದ್ರು ಅಂಥೇಳಿ ತರ್ಕ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ಸ್ ಯಾರು ಮಾತಾಡಲಿ, ಅದ್ರ ಬಗ್ಗೆ ಬೇಕಾದ್ರೆ ನಾವು ಉತ್ತರ ಕೊಡೋಣ. ಸೊ ಅದರಿಂದ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಸೊ ಅದರಿಂದ ಮೊದಲು ನಮ್ಮ ಪ್ರಾತಿನಿಧ್ಯ ನಮ್ಮ ಕನ್ನಡ ಭಾಷೆಗೆ, ಆಮೇಲೆ ಯಾವುದ್ಯಾವ್ದು ಏನೇನು ನಮಗೆ ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಧ್ವನಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆ ಕೆಲಸನ ನಾವು ಪಾರ್ಲಿಮೆಂಟ್ಗೆ ಹೋದರೂ ಕೂಡ ಈಗ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಹೋಗಿ ಇಂಗ್ಲೀಷ್ ಬರ್ತದೆ, ಕೆಲವ್ರಿಗೆ ಹಿಂದಿನೂ ಬರ್ತದೆ, ಆದರೂ ಕೂಡ ಪಾರ್ಲಿಮೆಂಟಲ್ಲೇ ನಮಗೆ ಕನ್ನಡದ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನ್ನ ಸಹೋದರರು ಇರೋರೊಬ್ಬರು ಅವರು ಹೋಗಿ ಕನ್ನಡದಲ್ಲೇ ಭಾಷಣ ಮಾಡ್ತಾಯಿದ್ದಾರೆ, ಕೆಲವರು ಹೋಗಿ ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ, ಕೆಲವರು ಇಂಗ್ಲೀಷಲ್ಲೇ ಭಾಷಣ ಮಾಡ್ತಾರೆ. ಈ ಖರ್ಗೆ ಸಾಹೇಬರು ಅಲ್ಲಿಗೆ ಹೋಗಿ ಅಪೋಸಿಷನ್ ಲೀಡ್ರು, ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನು ಸೂಕ್ತ, ಈ ದೇಶದ ಎಲ್ಲ ಫೆಡರಲ್ ಸ್ಟ್ರಕ್ಚರಲ್ಲಿ ನಮ್ಮ ಭಾಷೆಗಳನ್ನು, ರಾಜ್ಯಗಳ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು, ನಾವು ಕೆಲಸ ಮಾಡ್ತೀವಿ.